ವೀಕ್ಷಕರೆ ನಮಸ್ಕಾರ. ಜಿತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ಇಂಟ್ರೆಸ್ಟಿಂಗ್ ವಿಡಿಯೋನ ನೋಡೋದಕ್ಕೆ ನಿಮ್ಗೆಲ್ಲ ಆತ್ಮೀಯವಾದ ಸ್ವಾಗತ. ಪಿತೃಪಕ್ಷದಲ್ಲಿ ಈ ತಪ್ಪುಗಳನ್ನ ಮಾಡಿದ್ರೆ ನಮ್ಮ ಜೀವನದಲ್ಲಿ ಯಾವ ಕಷ್ಟಗಳು ನಮ್ಮನ್ನ ಬೆನ್ನಟ್ಟಬಹುದು, ಪಿತೃಪಕ್ಷದಲ್ಲಿ ನಾವು ಯಾವ ತಪ್ಪುಗಳನ್ನ ಮಾಡಬಾರದು ಅನ್ನೋ ರಹಸ್ಯ ಮಾಹಿತಿಯನ್ನ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಹಿಂದೂ ಧರ್ಮದಲ್ಲಿ ಅನೇಕ ಸಂಪ್ರದಾಯ ಮತ್ತು ಆಚರಣೆಗಳಿವೆ. ಹುಟ್ಟಿದಾರಭ್ಯ ಮರಣಾನಂತರವೂ ಮಾಡಬೇಕಾದಂತಹ ಅನೇಕ ಸಂಸ್ಕಾರಗಳನ್ನು ಶಾಸ್ತ್ರದಲ್ಲಿ ಉಲ್ಲೇಖಿಸಲಾಗಿದೆ. ಹಿಂದೂ ಧರ್ಮದಲ್ಲಿ ವ್ಯಕ್ತಿಯ ಮರಣದ ನಂತರ ಅವನನ್ನ ಪಿತೃ ಅಂತ ಕರೆಯಲಾಗುತ್ತೆ. ನಂಬಿಕೆಯ ಪ್ರಕಾರ ಮೃತರ ಶ್ರಾದ್ದ ಅಥವಾ ತರ್ಪಣವನ್ನ ಮಾಡದೆ ಹೋದಲ್ಲಿ ಅವರ ಆತ್ಮಕ್ಕೆ ಶಾಂತಿ ಸಿಗೋದಿಲ್ಲ. ಪಿತೃಗಳ ಆತ್ಮಕ್ಕೆ ಶಾಂತಿ ಸಿಗದೆ ಹೋದ್ರೆ ಪಿತೃದೋಷ ಎದುರಾಗುತ್ತೆ. ಮನೆಯಲ್ಲಿ ಅನೇಕ ರೀತಿಯ ಸಮಸ್ಯೆಗಳು ಉದ್ಭವಿಸುತ್ತವೆ. ಹಾಗಾಗಿ ಪೂರ್ವಜರನ್ನ ಮೆಚ್ಚಿಸೋಕೆ ಅಶ್ವಿನ ಮಾಸದಲ್ಲಿ 15 ದಿನಗಳನ್ನ ಪಿತೃಪಕ್ಷವನ್ನಾಗಿ ಮೀಸಲಿಡಲಾಗುತ್ತೆ. ಈ ಮಾಸದಲ್ಲಿ ಪೂರ್ವಜರಿಗೆ ಶ್ರಾದ್ದವನ್ನ ಮಾಡಲಾಗುತ್ತೆ. ಈ ವರ್ಷ ಸೆಪ್ಟೆಂಬರ್ 10ರಿಂದ ಪಿತೃಪಕ್ಷ ಪ್ರಾರಂಭವಾಗಲಿದೆ. ಸೆಪ್ಟೆಂಬರ್ 25ರವರೆಗೆ ಪಿತೃಪಕ್ಷ ನಡೆಯಲಿದೆ. ಈ 15 ದಿನಗಳಲ್ಲಿ ಪೂರ್ವಜರು ಭೂಮಿಗೆ ಬರ್ತಾರೆ ಅನ್ನೋದು ಹಿಂದೂ ಪದ್ಧತಿಯಲ್ಲಿನ ನಂಬಿಕೆ. ಹಾಗಾಗಿ ಪಿತೃಗಳ ಗೌರವಾರ್ಥ ತರ್ಪಣ ಪಿಂಡ ಪ್ರದಾನಗಳನ್ನು ನಡೆಸಲಾಗುತ್ತೆ. ಶ್ರಾದ್ದ ತರ್ಪಣ ಇತ್ಯಾದಿಗಳನ್ನ ಮಾಡೋದ್ರಿಂದ ಪೂರ್ವಜರ ಹಸಿವು ಮತ್ತು ಬಾಯಾರಿಕೆಗಳು ತೀರುತ್ತವೆ ಅನ್ನೋದು ನಂಬಿಕೆ. ಪಿತೃಗಳು ಹಸಿವು ಬಾಯಾರಿಕೆಯಿಂದ ಬಳಲಿದ್ರೆ ಅವರ ಕೋಪ ಶಾಪ ಜೀವನ ಪರ್ಯಂತ ನಮ್ಮನ್ನ ಬಾಧಿಸುತ್ತೆ ಅಂತ ಹೇಳಲಾಗುತ್ತೆ. ಪಿತೃಪಕ್ಷದ ಸಮಯದಲ್ಲಿ ಪೂರ್ವಜರಿಗೆ ನೀರು ಅರ್ಪಿಸೋದ್ರಿಂದ ಅವರ ಹಸಿವು ನೀಗುತ್ತೆ ಮತ್ತು ಅವರು ಸಂತೋಷವಾಗಿರ್ತಾರೆ. ಈ ಸಮಯದಲ್ಲಿ ಬ್ರಾಹ್ಮಣರು ಮತ್ತು ನಿರ್ಗತಿಕರಿಗೆ ಅನ್ನದಾನ ಮಾಡಲಾಗುತ್ತೆ. ಕಾಗೆಗಳಿಗೆ ಆಹಾರವನ್ನ ನೀಡಲಾಗುತ್ತೆ. 15 ದಿನಗಳವರೆಗೆ ತರ್ಪಣ ಇತ್ಯಾದಿಗಳನ್ನ ಮಾಡೋದಕ್ಕೆ ಸಾಧ್ಯವಾಗದೇ ಇದ್ರೆ ಪಿತೃಪಕ್ಷ ಮತ್ತು ಮಹಾಲಯ ಅಥವಾ ಸರ್ವಪಿತೃ ಅಮಾವಾಸ್ಯೆಯ ಪ್ರತಿಪದದಂದು ಶ್ರಾದ್ದ ತರ್ಪಣವನ್ನ ಅರ್ಪಿಸಬೇಕು. ಪಿತೃಗಳ ಅಸಮಾಧಾನದಿಂದ ಜೀವನದಲ್ಲಿ ಅನೇಕ ರೀತಿಯ ತೊಂದರೆಗಳು ಉಂಟಾಗುತ್ತವೆ. ಅನೇಕ ಬಾರಿ ಪಿತೃದೋಷವು ಹಳೆಯ ಜನ್ಮದಿಂದಲೂ ಬರುತ್ತೆ. ಪೂರ್ವಜರ ಅತೃಪ್ತಿ ಅಥವಾ ಪಿತೃದೋಷದಿಂದಾಗಿ ವ್ಯಕ್ತಿಯು ಕಷ್ಟಪಟ್ಟು ಕೆಲಸ ಮಾಡಿದ್ರೂ ಫಲಿತಾಂಶ ಪಡೆಯುವುದಿಲ್ಲ. ವ್ಯಾಪಾರದಲ್ಲಿ ಆಗಾಗ ನಷ್ಟ ಉಂಟಾಗುತ್ತೆ. ವೃತ್ತಿ ಜೀವನದಲ್ಲಿ ಅಡೆತಡೆಗಳು ಎದುರಾಗುತ್ತವೆ. ಪಿತೃಗಳ ಅಸಮಾಧಾನವು ವೈವಾಹಿಕ ಜೀವನದಲ್ಲೂ ಕೂಡ ತೊಂದರೆಗಳನ್ನು ಉಂಟು ಮಾಡುತ್ತೆ. ಮಕ್ಕಳ ಕೊರತೆ ಅಥವಾ ಮಕ್ಕಳಿಂದ ದೊಡ್ಡ ಮಟ್ಟದ ದುಃಖ ಉಂಟಾಗುತ್ತೆ. ಕುಟುಂಬದಲ್ಲಿ ಮಕ್ಕಳ ಮದುವೆಗೆ ಅಡೆತಡೆಗಳು ಎದುರಾಗುತ್ತವೆ. ಪೂರ್ವಜರು ಕನಸಿನಲ್ಲಿ ಮತ್ತೆ ಮತ್ತೆ ಕಾಣಿಸ್ಕೊಳ್ತಾರೆ. ಇನ್ನು ಪಿತೃಪಕ್ಷದಲ್ಲಿ ನಮ್ಮ ಪೂರ್ವಜರಿಗೆ ಜಲತರ್ಪಣ ನೀಡೋ ಮೂಲಕ ಅವರನ್ನ ಸಂತುಷ್ಟಗೊಳಿಸಬೇಕಾಗುತ್ತೆ. ಪೂರ್ವಜರು ಮೃತ್ಯು ಹೊಂದಿದ ತಿಥಿಯಲ್ಲಿ ಅವರ ಶ್ರಾದ್ದವನ್ನ ನೆರವೇರಿಸೋದು ಸಹ ಒಂದು ಮಹತ್ವದ ಕಾರ್ಯವಾಗಿದೆ. ಹಾಗಾಗಿ ತಂದೆ ತಾಯಿ ಅಥವಾ ಪರಿವಾರದ ಇತರೆ ಸದಸ್ಯರು ಮೃತ್ಯು ಹೊಂದಿದ್ದಲ್ಲಿ ಅವರ ತೃಪ್ತಿಗಾಗಿ ಶ್ರಾದ್ದವನ್ನ ಮಾಡಲಾಗುತ್ತೆ. ಶ್ರದ್ಧಾಯ ಇದಂ ಶ್ರಾದ್ದಂ ಅಂದ್ರೆ ಶ್ರದ್ಧೆಯಿಂದ ಮಾಡುವ ಕಾರ್ಯವೇ ಶ್ರಾದ್ದ ಅಂತ ಕರೆಸ್ಕೊಳ್ಳುತ್ತೆ. ಇನ್ನು ಭಾದ್ರಪದ ಮಾಸದ ಪೌರ್ಣಿಮೆ ದಿನ ಪ್ರಾರಂಭವಾಗಿ ಆಶ್ವಯುಜ ಮಾಸದ ಅಮಾವಾಸ್ಯೆಗೆ ಪಿತೃಪಕ್ಷ ಮುಗಿಯಲಿದೆ. ಈ ಸಮಯದಲ್ಲಿ ಮಹಾರಾಜ ಪಿತೃಗಳಿಗೆ ಮುಕ್ತಿ ನೀಡ್ತಾನೆ. ಆಗ ಪಿತೃಗಳು ಭೂಮಿಗೆ ಬಂದು ತನ್ನ ಕುಟುಂಬ ಸದಸ್ಯರು ನೀಡೋ ಅನ್ನ ಜಲ ಸೇವಿಸಿ ತೃಪ್ತರಾಗ್ತಾರೆ. ತರ್ಪಣ ಪಿಂಡದಾನ ಹಾಗೂ ಧರ್ಮ ಕರ್ಮ ಇತ್ಯಾದಿಗಳಿಂದ ಪಿತೃಗಳನ್ನ ಸ್ಮರಿಸಿಕೊಳ್ಳಲಾಗುತ್ತೆ. ಹಾಗೂ ತಿಥಿಗೆ ಅನುಗುಣವಾಗಿ ಬ್ರಾಹ್ಮಣರಿಗೆ ಭೋಜನವನ್ನೂ ನೀಡಲಾಗುತ್ತೆ. ಈ 16 ದಿನಗಳಲ್ಲಿ ಅನೇಕ ಧಾರ್ಮಿಕ ಕಾರ್ಯಗಳನ್ನು ಮಾಡೋದ್ರಿಂದ ಪಿತೃಗಳ ಆತ್ಮಕ್ಕೆ ಶಾಂತಿ ಸಿಗುತ್ತೆ. ಇದರ ಜೊತೆಗೆ ಯಶಸ್ಸು ಸಂತೋಷ ಹಾಗೂ ಸಮೃದ್ಧಿಯನ್ನು ಪಡೆಯಬಹುದಾಗಿದೆ. ಇನ್ನು ಅನೇಕ ಶಾಸ್ತ್ರಗಳ ಪ್ರಕಾರ ಪಿತೃಪಕ್ಷದಲ್ಲಿ ಈ ತಪ್ಪುಗಳನ್ನ ಮಾಡಬಾರದಾಗಿದ್ದು ಅಪ್ಪಿ ತಪ್ಪಿಯೂ ಹೀಗೆ ಆಗದಂತೆ ನೋಡ್ಕೊಳ್ಬೇಕು. ಹಾಗಾದ್ರೆ ಹಿಂದೂ ಧರ್ಮ ಗ್ರಂಥಗಳ ಪ್ರಕಾರ ಪಿತೃಪಕ್ಷದ ಸಂದರ್ಭದಲ್ಲಿ ಯಾವ್ಯಾವ ತಪ್ಪುಗಳನ್ನ ಮಾಡಬಾರದು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಮಾಂಸಾಹಾರ ನಿಷಿದ್ಧ. ಪಿತೃಪಕ್ಷದ ಸಂದರ್ಭದಲ್ಲಿ ಸಂಪೂರ್ಣ ಸಸ್ಯಾಹಾರಿಗಳಾಗಿರಬೇಕು. ಯಾವುದೇ ಕಾರಣಕ್ಕೂ ಮಾಂಸಾಹಾರವನ್ನ ಸೇವನೆ ಮಾಡಬಾರದು. ಈ 16 ದಿನದಲ್ಲಿ ಮಾಂಸಾಹಾರ ಅಥವಾ ಮದ್ಯ ಸೇವನೆಯನ್ನ ಮಾಡಿದ್ದೇ ಆದಲ್ಲಿ ಪೂರ್ವಜರ ಕೋಪಕ್ಕೆ ಗುರಿಯಾಗಬೇಕಾಗುತ್ತೆ. ಅಲ್ಲದೆ ಇದರಿಂದ ಹೀಗೆ ಮಾಡಿದವರಿಗೆ ಸಮಸ್ಯೆಗಳು ಸಹ ಉಂಟಾಗುತ್ತವೆ. ಅದೇ ಕಾರಣಕ್ಕಾಗಿಯೇ ಸಸ್ಯಾಹಾರವನ್ನ ಇಂತಹ ಸಂದರ್ಭದಲ್ಲಿ ಸೇವನೆ ಮಾಡುವುದು ಉತ್ತಮ ಅಂತ ಹೇಳಲಾಗುತ್ತೆ. ಕೂದಲು ಕತ್ತರಿಸುವಂತಿಲ್ಲ. ಮನೆಯಲ್ಲಿ ಶ್ರಾದ್ದ ಮಾಡೋ ವ್ಯಕ್ತಿಯು ಪಿತೃಪಕ್ಷದ 16 ದಿನಗಳ ಕಾಲ ಕೂದಲನ್ನ ಕತ್ತರಿಸೋದು ಹಾಗೂ ಉಗುರುಗಳನ್ನ ತೆಗೆಯೋದು ಮಾಡಬಾರದು.
ಇಷ್ಟೇ ಅಲ್ಲದೆ ಕಟ್ಟುನಿಟ್ಟಾಗಿ ಬ್ರಹ್ಮಚರ್ಯವನ್ನು ಪಾಲಿಸಬೇಕಾಗುತ್ತೆ. ಸೂರ್ಯಾಸ್ತದ ಬಳಿಕ ಆಚರಣೆ ಬೇಡ. ಸೂರ್ಯಾಸ್ತದ ಒಳಗೆ ಶ್ರಾದ್ದಾ ಕಾರ್ಯಾದಿಗಳನ್ನು ಪೂರೈಸಬೇಕು. ಸೂರ್ಯಾಸ್ತದ ಬಳಿಕ ಶ್ರಾದ್ದ ನೆರವೇರಿಸಿದ್ರೆ ಅದು ಅಶುಭ ಅಂತ ಹೇಳಲಾಗಿದೆ. ಪ್ರಾಣಿಗಳಿಗೆ ಆಹಾರ ನೀಡಿ. ಪಿತೃಪಕ್ಷದ ಸಂದರ್ಭದಲ್ಲಿ ನಿಮ್ಮ ಮನೆ ಬಾಗಿಲಿಗೆ ಪ್ರಾಣಿ ಪಕ್ಷಿಗಳು ಬಂದರೆ ಅವುಗಳಿಗೆ ಏನೂ ಆಹಾರ ನೀಡದೆ ಕಳಿಸಬೇಡಿ. ಪೂರ್ವಜರು ಅವುಗಳ ರೂಪದಲ್ಲಿ ನಿಮ್ಮ ಮನೆ ಬಾಗಿಲಿಗೆ ಬರ್ತಾರೆ ಅನ್ನೋ ನಂಬಿಕೆ ಇದೆ. ಪಿತೃಪಕ್ಷದ ಈ ಸಂದರ್ಭದಲ್ಲಿ ಗೋವುಗಳಿಗೆ ಹಾಗೂ ಕಾಗೆಗಳಿಗೆ ಆಹಾರವನ್ನು ನೀಡಬೇಕು. ಬಾಳೆ ಎಲೆ ಊಟ. ಈ ಪಿತೃಪಕ್ಷದಲ್ಲಿ ಬಾಳೆ ಎಲೆಯಲ್ಲಿ ಭೋಜನ ಮಾಡುವುದು ಶುಭ ಅಂತ ಹೇಳಲಾಗಿದೆ. ಅಷ್ಟೇ ಅಲ್ಲದೆ ಬ್ರಾಹ್ಮಣರನ್ನ ಕರೆಸಿ ಅವರಿಗೆ ಬಾಳೆ ಎಲೆಯ ಊಟದ ವ್ಯವಸ್ಥೆಯನ್ನ ಮಾಡಿದ್ರೆ ಪುಣ್ಯ ಪ್ರಾಪ್ತಿಯಾಗುತ್ತೆ. ಹೀಗಾಗಿ ಸಾಧ್ಯವಾದರೆ ಬಾಳೆ ಎಲೆಯಲ್ಲಿ ಊಟ ಮಾಡಿದ್ರೆ ಉತ್ತಮ ಎನ್ನಲಾಗುತ್ತೆ. ಶುಭ ಸಮಾರಂಭಗಳು ಬೇಡ. ಮದುವೆ ನಿಶ್ಚಿತಾರ್ಥದಂತಹ ಶುಭ ಕಾರ್ಯಗಳನ್ನ ಈ ಅವಧಿಯಲ್ಲಿ ಮಾಡುವಂತಿಲ್ಲ. ಕಾರಣ ಹೊಸ ಜೀವನಕ್ಕೆ ಕಾಲಿಡ್ತಿರೋ ಗಳಿಗೆಗೆ ಇದು ಒಳ್ಳೆಯ ಮುಹೂರ್ತವಲ್ಲ ಅಂತ ಹೇಳಲಾಗುತ್ತೆ. ಹೊಸ ವಸ್ತುಗಳನ್ನು ಸಹ ಪಿತೃಪಕ್ಷದಲ್ಲಿ ಕೊಂಡುಕೊಳ್ಳೋದು ಸರಿಯಲ್ಲ. ಇಂತಹ ಸಂದರ್ಭದಲ್ಲಿ ಹೊಸ ವಸ್ತುಗಳನ್ನ ಕೊಳ್ಳದಿರೋದೇ ಒಳಿತು ಅಂತ ಜ್ಯೋತಿಷ್ಯಶಾಸ್ತ್ರ ಹೇಳುತ್ತೆ. ಪಿತೃಗಳಿಗೆ ನಾವು ಸಲ್ಲಿಸೋ ವಂದನಾರ್ಪಣೆಯೇ ಪಿತೃಪಕ್ಷದ ವಿಶೇಷ. ನಾವು ಏನೇ ಸಾಧನೆ ಮಾಡಲಿ, ನಮ್ಮ ಜನ್ಮಕ್ಕೆ ಇಂದಿನ ಜೀವನಕ್ಕೆ ನಮ್ಮ ಪಿತೃಗಳ ಕೊಡುಗೆ ಅಪಾರ. ಆದ್ದರಿಂದ ವರ್ಷಕ್ಕೊಮ್ಮೆ ಅವರೆಲ್ಲರನ್ನೂ ನೆನೆದು ನಮ್ಮ ಕೃತಜ್ಞತೆ ಸಲ್ಲಿಸಬೇಕಾಗುತ್ತೆ. ಈ ಕರ್ಮಾಂಗಕ್ಕೆ ಯಾವುದೇ ಜಾತಿ ಧರ್ಮಗಳ ಭೇದ ಇಲ್ಲ. ಪಿತೃಪಕ್ಷವು ಸರ್ವರಿಗೂ ಅನ್ವಯಿಸೋ ಆಚರಣೆಯಾಗಿದೆ. ಆಚರಣೆ ಎಲ್ಲಿ ಮಾಡಬೇಕು? ಮನೆಯಲ್ಲಿ ತಿಲತರ್ಪಣ ನೀಡುವುದನ್ನ ಶಾಸ್ತ್ರಗಳು ನಿಷೇಧಿಸಿವೆ. ಭಾನುವಾರ, ಶುಕ್ರವಾರ, ಭರಣಿ, ಕೃತಿಕ ಹಾಗೂ ಮಾಘ ನಕ್ಷತ್ರಗಳಿರೋ ದಿನಗಳಲ್ಲೂ ಕೂಡ ತಿಲತರ್ಪಣವನ್ನ ನಿಷೇಧಿಸಲಾಗಿದೆ. ಆದರೆ ಪಿತೃಪಕ್ಷದಲ್ಲಿ ಮಾತ್ರ ಯಾವುದೇ ತಿಥಿ, ವಾರ, ನಕ್ಷತ್ರಗಳಿದ್ರೂ ತಿಲತರ್ಪಣ ನೀಡಬಹುದು. ಇನ್ನು ತರ್ಪಣಕ್ಕೆ ಉತ್ತಮ ಸ್ಥಳಗಳು ಅಂದ್ರೆ ಪವಿತ್ರ ನದಿ ತೀರಗಳು ಹಾಗೂ ಗೋಕರ್ಣಾದಿ ತೀರ್ಥಕ್ಷೇತ್ರಗಳು. ಪಿತೃಪಕ್ಷದಲ್ಲಿ ಅವಶ್ಯವಾಗಿ ತರ್ಪಣದ ಅಧಿಕಾರವುಳ್ಳವರು ಗೋಕರ್ಣ, ಶ್ರೀರಂಗಪಟ್ಟಣ ಮುಂತಾದ ಕ್ಷೇತ್ರಗಳು ಅಥವಾ ಕಾವೇರಿ, ಗಂಗಾ ಇಂತಹ ಪವಿತ್ರ ನದಿ ತೀರಗಳಲ್ಲಿ ಪಿತೃಗಳಿಗೆ ಪಿಂಡ ಪ್ರದಾನ, ತರ್ಪಣಾದಿಗಳನ್ನು ಅರ್ಪಿಸೋದು ಉತ್ತಮ. ವಿವಾಹವಾಗಿ ಇನ್ನೂ ಒಂದು ವರ್ಷ ಆಗದೇ ಇರೋರು ತರ್ಪಣ ಮಾಡಬಾರದು. ಶಾಸ್ತ್ರಗಳ ಪ್ರಕಾರ ಮೃತರ ಆತ್ಮಗಳಿಗೆ ಶಾಶ್ವತ ಪಿತೃಲೋಕ ಪ್ರಾಪ್ತಿಯಾಗೋ ಹಾಗೆ ಮಾಡುವುದು ಅವರ ಮಕ್ಕಳ ಕರ್ತವ್ಯ. ಗರುಡ ಪುರಾಣದಲ್ಲಿ ಹೀಗೆ ಹೇಳಲಾಗಿದೆ, ಯಾರು ಪುತ್ ಅನ್ನೋ ನರಕದಿಂದ ಪಿತೃಗಳನ್ನ ಪಾರ್ ಮಾಡ್ತಾನೋ ಅವನೇ ಪುತ್ರ. ಆದ್ದರಿಂದ ಯಾವುದೇ ಜಾತಿ ಭೇದವಿಲ್ಲದೆ ಕರ್ಮಾಕಾರ ಇದ್ದಲ್ಲಿ ಪಿತೃಗಳಿಗೆ ಶ್ರಾದ್ದ, ತರ್ಪಣ ಹಾಗೂ ದಾನಗಳನ್ನು ಮಾಡಿ ತಮ್ಮ ಋಣವನ್ನ ತೀರಿಸಲೇಬೇಕು. ಇನ್ನು ಶಾಸ್ತ್ರಗಳ ಪ್ರಕಾರ ಭೂಲೋಕದಲ್ಲಿ ವಾಸ ಮಾಡೋ ನಮ್ಮ ಒಂದು ವರ್ಷ ಪಿತೃಲೋಕದವರಿಗೆ ಒಂದು ದಿವಸ. ಹೀಗಾಗಿ ವರ್ಷಕ್ಕೊಮ್ಮೆ ಪಿತೃಪಕ್ಷದಲ್ಲಿ ಪೂರ್ವಿಕರನ್ನ ಆರಾಸಿದ್ರೆ ಪ್ರತಿದಿನ ಪಿತೃಗಳನ್ನ ಆರಾಸಿದಂತೆ. ಇನ್ನು ಭಾದ್ರಪದ ಮಾಸದ ಕೃಷ್ಣ ಪಕ್ಷದಲ್ಲಿಯೇ ಯಾಕೆ ಪಿತೃಪಕ್ಷ ಅಂದ್ರೆ, ನಿರ್ಣಯ ಸಿಂಧು ಗ್ರಂಥದಲ್ಲಿ ತಿಳಿಸಿದಂತೆ ಆಷಾಢ ಮಾಸದ ಹುಣ್ಣಿಮೆಯ ನಂತರ ಐದನೇ ಪಕ್ಷದಲ್ಲಿ ಪಿತೃಗಳು ಪ್ರತಿದಿನ ಅನ್ನ ಹಾಗೂ ನೀರನ್ನ ಬಯಸ್ತಾರೆ. ಇನ್ನು ತರ್ಪಣಗಳನ್ನು ಕೊಡುವಾಗ ಯಾರ್ಯಾರಿಗೆ ಮತ್ತು ಯಾರಿಗೆ ಮೊದಲು ತರ್ಪಣ ಕೊಡಬೇಕು ಇತ್ಯಾದಿಗಳ ಬಗ್ಗೆ ಶಾಸ್ತ್ರಗಳಲ್ಲಿ ಹೀಗೆ ತಿಳಿಸಲಾಗಿದೆ. ಕುಟುಂಬದಲ್ಲಿ ಮೃತಪಟ್ಟವರಲ್ಲಿ ಕ್ರಮವಾಗಿ ಮೊದಲು ತಂದೆ, ತಾಯಿ, ಹೆಂಡತಿ, ಅತ್ತೆ, ಮಾವ, ಮಗ, ಸಹೋದರರು, ದೊಡ್ಡಪ್ಪ, ಚಿಕ್ಕಪ್ಪ ಹಾಗೂ ಅವರ ಹೆಂಡತಿ, ತಾಯಿಯ ತಮ್ಮ ಅಥವಾ ಅಣ್ಣ, ಅವರ ಹೆಂಡತಿಯರು, ಮಕ್ಕಳು, ಅಕ್ಕ, ತಂಗಿ ಹಾಗೂ ಅವರ ಮಕ್ಕಳಿಗೆ ಭಾವ, ಮೈದುನ ಮುಂತಾದವರು ಹಾಗೂ ವಿಶೇಷವಾಗಿ ಗುರುಗಳು, ಪುರೋಹಿತರು ಸೇರಿದಂತೆ ಯಾರು ನಮಗೆ ತಿಳಿದಂತೆ ಮೃತರಾಗಿದ್ದಾರೋ ಅವರಿಗೆ. ಹೀಗೆ ಸರ್ವರಿಗೂ ಕ್ರಮವಾಗಿ ತರ್ಪಣಗಳನ್ನು ಕೊಡಬೇಕು. ಇನ್ನು ಅನಾರೋಗ್ಯ, ವೃದ್ಧಾಪ್ಯ ಇತ್ಯಾದಿ ಕಾರಣಗಳಿಂದ ಇಷ್ಟೆಲ್ಲಾ ವಿಸ್ತಾರವಾಗಿ ತರ್ಪಣಗಳನ್ನ ಮಾಡೋಕೆ ಅಶಕ್ತರಾಗಿದ್ರೆ ಸಂಕ್ಷಿಪ್ತವಾಗಿಯೂ ಆಚರಿಸಬಹುದು. ಅದು ಹೇಗೆ ಅಂದ್ರೆ, ಅಂತ ಹೇಳ್ತಾ ಮೂರು ಸಲ ಎಳ್ನೀರು ಬಿಡಬೇಕು. ಸಾಮಾನ್ಯವಾಗಿ ಇದನ್ನ ಮನೆ ಮುಂದ್ಗಡೆ ತುಳಸಿ ಕಟ್ಟೆ ಹತ್ರ ಮಾಡೋ ಸಂಪ್ರದಾಯ ಕೆಲವರಲ್ಲಿದೆ ಅನ್ನೋದು ಕೆಲವು ಧರ್ಮಶಾಸ್ತ್ರಜ್ಞರ ಅಭಿಪ್ರಾಯ. ಇನ್ನು ಈ ತರ್ಪಣಾದಿಗಳನ್ನ ಆಚರಿಸುವಾಗ ಶ್ರದ್ಧೆಯಿಂದ ಪ್ರಾಮುಖ್ಯತೆ ನೀಡಬೇಕು. ಈ ಸಂದರ್ಭದಲ್ಲಿ ದರ್ಭೆಗೆ ಅತ್ಯಂತ ಮುಖ್ಯ ಸ್ಥಾನ ಇದೆ. ದರ್ಭೆಯಿಂದ ತಯಾರಿಸಿದ ಪವಿತ್ರವನ್ನ ಉಂಗುರದ ಬೆರಳಿಗೆ ಧರಿಸಿಯೇ ತರ್ಪಣಾದಿಗಳನ್ನ ಕೊಡಬೇಕು. ಕರ್ಮ ಮಾಡುವವನು ದರ್ಭಾಸನದಲ್ಲಿ ಕೂತ್ಕೋಬೇಕು.
ಹಾಗೂ ಪಿಂಡ ಹಾಕಿ ಕರ್ಮಾಂಗ ಮಾಡುವವರು ದರ್ಭೆಯ ಮೇಲೆಯೇ ಪಿಂಡ ಪ್ರಧಾನ ಮಾಡಬೇಕು. ತರ್ಪಣಾದಿಗಳನ್ನು ಮಾಡುವವರು ಶುದ್ಧವಾದ ಸ್ಥಳ, ವಸ್ತ್ರ, ನೀರು, ಎಳ್ಳು ಹಾಗೂ ಅಕ್ಕಿಯನ್ನು ಬಳಸಬೇಕು. ಯಾವುದೇ ಕಾರಣಕ್ಕೂ ತರ್ಪಣದಲ್ಲಿ ಬಳಸೋ ಅಕ್ಕಿ ತುಂಡಾಗಿರಬಾರದು. ತರ್ಪಣ ಮಾಡೋ ಸ್ಥಳದಲ್ಲಿ ಉದುರಿದ ಕೂದಲು ಇತ್ಯಾದಿಗಳು ಇರಬಾರದು. ಪರಿಶುದ್ಧ ಮನಸ್ಸಿನಿಂದ ತರ್ಪಣಗಳನ್ನು ನೀಡಬೇಕು. ಮನೆಯಲ್ಲಿ ಹಿರಿಯರ ದಿನದ ಆಚರಣೆಯ ಸಂದರ್ಭದಲ್ಲಿ ಅವಾಚ್ಯ ಶಬ್ದಗಳ ಬಳಕೆ, ಕೂಗೋದು, ಕಿರ್ಚೋದು ಮಾಡಬಾರದು. ಈ ಸಂದರ್ಭದಲ್ಲಿ ಘಂಟಾನಾದಕ್ಕೂ ಕೂಡ ನಿಷೇಧವಿದೆ. ವೀಕ್ಷಕರೇ, ನೋಡಿದ್ರಲ್ವಾ, ಪಿತೃಪಕ್ಷದಲ್ಲಿ ಈ ತಪ್ಪುಗಳನ್ನು ಮಾಡಿದ್ರೆ ನಮ್ಮ ಜೀವನದಲ್ಲಿ ಯಾವ ಕಷ್ಟಗಳು ನಮ್ಮನ್ನ ಬೆನ್ನಟ್ಟಬಹುದು? ಪಿತೃಪಕ್ಷದಲ್ಲಿ ನಾವು ಯಾವ ತಪ್ಪುಗಳನ್ನು ಮಾಡಬಾರದು ಅನ್ನೋ ಅಚ್ಚರಿಯ ಸಂಗತಿಗಳನ್ನು ತಿಳಿಸ್ಕೊಟ್ಟಂತಹ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ನಿಮ್ಮ ಸಂಬಂಧಿಕರು ಮತ್ತು ಸ್ನೇಹಿತರಿಗೆ ಈ ವಿಡಿಯೋನ ಶೇರ್ ಮಾಡಿ. ಜೀತ್ ಮೀಡಿಯಾ ನೆಟ್ವರ್ಕ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ. ಜೀತ್ ಮೀಡಿಯಾ ನೆಟ್ವರ್ಕ್ ವಿಡಿಯೋಗಳು ನಿಮ್ಗೆ ಇಷ್ಟ ಆದರೆ ಈ ವಿಡಿಯೋದ ಕೆಳಗಡೆ ಇರುವ ಜಾಯಿನ್ ಮತ್ತು ಥ್ಯಾಂಕ್ಸ್ ಬಟನ್ನ ಪ್ರೆಸ್ ಮಾಡಿ ನಮ್ಮ ಪ್ರಯತ್ನವನ್ನು ಬೆಂಬಲಿಸಿ. ಜೀತ್ ಮೀಡಿಯಾ ನೆಟ್ವರ್ಕ್ ಸಮಸ್ತ ವೀಕ್ಷಕರಿಗೆ ಶ್ರೀಮನ್ನಾರಾಯಣ ಆಯುರ ಆರೋಗ್ಯ ಐಶ್ವರ್ಯ ನೀಡಿ ಕರುಣಿಸಲಿ ಅಂತ ಕೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.